नमस्कार प्रिय वीक्षकरे, यदे झल्लेनिसुव स्फोटक सुद्दि इवत्तु आरोग्य इलाखेयिंद होरगे सिडिदिदे। बरोबरी 388 कोरोना पॉजिटिव प्रकरणगळु राज्यदल्लि वरदियागुव मूलक ओंदु रीतियल्लि भीति मत्तोंदु रीतियल्लि आतंक मुंदे एनागुत्ते अन्नुव भयद वातावरण आरंभ आगिदे। ई बग्गे हिंदिन मातु मंथनदल्लि चर्चे नडेयुत्ते। वीक्षकरे, ಒಂದಲ್ಲ ಎರಡಲ್ಲ 388 ಕೇಸು ಒಂದೇ ದಿನ। ಇವತ್ತು ತಡವಾಗಿ ಪ್ರಕಟಗೊಂಡ ವರದಿ ಅಚ್ಚರಿ ಮತ್ತು ದಿಗ್ಭ್ರಮೆಗೆ ಕಾರಣ ಆಗಿದೆ। ದಾಖಲೆ 100 ಇದ್ರೆ ದಾಖಲೆ, 200 ಇದ್ರೆ ದಾಖಲೆ, 300 ಇದ್ರೆ ದಾಖಲೆ, 388 ಇನ್ನು 500 ಕ್ಕೆ ಅರ್ಧ ಶತಮಾನಕ್ಕೆ 500 ಕ್ಕೆ ಇನ್ನು 100 120 ಕಡಿಮೆ। ಯಾಕೆ ಹೀಗೆ ನೋಡಿ, ನನ್ನತ್ರ ಮಾಹಿತಿ ಬಂದಿದೆ। ಉಡುಪಿ ಒಂದರಲ್ಲೇ 150 ಪ್ರಕರಣ, ಅಲ್ಲಿ ಆಕ್ಟಿವ್ ಕೇಸಸ್ 346। ಕಲಬುರಗಿನಲ್ಲಿ ಇವತ್ತು ಒಂದೇ ದಿನ ರಿಪೋರ್ಟ್ ಆಗಿದ್ದು 100 ಪ್ರಕರಣ ಆಕ್ಟಿವ್ ಕೇಸಸ್, ಸಕ್ರಿಯ ಪ್ರಕರಣ ಪಾಸಿಟಿವ್ ಪ್ರಕರಣ 270। ಬೆಂಗಳೂರಲ್ಲಿ 12 ಇದೆ, 148। ಬೆಂಗಳೂರನ್ನ ಮೀರಿ ಬೆಂಗಳೂರು ಉಡುಪಿ ಬೆಂಗಳೂರಿನ ಡಬಲ್ ಆಗಿ ಅದಕ್ಕೆ ಮೇಲೆ ಇನ್ನು ಜಾಸ್ತಿ ಆಗಿಬಿಟ್ಟಿದೆ। ಬೆಂಗಳೂರು 148 ಇದ್ರೆ ಉಡುಪಿನಲ್ಲಿ 346 ಆಕ್ಟಿವ್ ಕೇಸಸ್ ನಾನು ಹೇಳ್ತಿರೋದು। ಯಾದಗಿರಿನಲ್ಲಿ ಆಕ್ಟಿವ್ ಕೇಸಸ್ 262, ಹಾಗೇನೇ ಮಂಡ್ಯದಲ್ಲಿ 208, ರಾಯಚೂರಿನಲ್ಲಿ 195। ಇವೆಲ್ಲ ರಾಯಚೂರು, ಮಂಡ್ಯ, ಯಾದಗಿರಿ, ಕಲಬುರಗಿ, ಉಡುಪಿ ಇವೆಲ್ಲ ಬೆಂಗಳೂರಿಗಿಂತ, ಮಹಾನಗರಿ ಬೆಂಗಳೂರಿಗಿಂತ ದೊಡ್ಡ ಸಂಖ್ಯೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕೊರೋನಾ ವರದಿಯಾಗ್ತಿದೆ। ಅದರಲ್ಲೂ ಸುಮಾರು 388 ಪ್ರಕರಣಗಳಲ್ಲಿ 363 ಪ್ರಕರಣಗಳು ಮಹಾರಾಷ್ಟ್ರ ಮೂಲದಿಂದ ಬಂದಿವೆ। ಯಾಕೆ ಹೀಗೆ? ಇನ್ನು ನಾನು ಒಬ್ಬ ತಜ್ಞ ವೈದ್ಯರ ಜೊತೆಗೆ, ಈ ಕೋವಿಡ್ ಟಾಸ್ಕ್ ಫೋರ್ಸ್ ಅಲ್ಲಿ ನಿರತರಾಗಿರುವ ಒಬ್ಬ ತಜ್ಞರ ಜೊತೆಗೆ ನಾನು ಮಾತಾಡಿದಾಗ, ಮೇ ಜೊತೆಗೆ ಮೇ ಎಂಡ್ ಗೆ ಸ್ಟೆಬಿಲೈಸ್ ಆಗಬೇಕಾಗಿತ್ತು ಎಲ್ಲ ಸರಿ ಹೋಗಿದ್ರೆ, ಆದರೆ ಈಗ ಸರ್ಜ್ ಆಗ್ತಿದೆ ಅಂದ್ರೆ ಈಗ ಸ್ಲೋ ಅಂಡ್ ಸ್ಟಡಿ ಇತ್ತು ಮೊದಲು, ಈಗ ಭೀಕರ ರೀತಿಯಲ್ಲಿ ಸ್ಫೋಟ ಆಗ್ತಿದೆ। ಈ ಸ್ಫೋಟ ನೋಡಿದ್ರೆ ಇದನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಇನ್ನು 2 ತಿಂಗಳು ಬೇಕಾಗುತ್ತೆ। ಜೂನ್ ಅಲ್ಲ, ಜುಲೈ ಎಂಡ್ ತನಕ ವೈದ್ಯರು ಸರ್ಕಾರ ಹರಸಾಹಸವನ್ನ ನಡೆಸಬೇಕಾಗುತ್ತೆ। ಯಾಕೆಂದ್ರೆ ಬೇರೆ ಬೇರೆ ಕಡೆಯಿಂದಲ್ಲ ಜನ ಹೊರಗಿಂದ ಬರ್ತಿದ್ದಾರೆ, ಅವರಿಗೆ ಪಾಸಿಟಿವ್ ಇದೆ, ದಂಡ ದಂಡಾಗಿ ಬರ್ತಿದ್ದಾರೆ। 100, 200, ಸುಮಾರು 30,000ಕ್ಕೂ ಹೆಚ್ಚು ಸ್ಯಾಂಪಲ್ಸ್ ಲ್ಯಾಬ್ಗಳಲ್ಲಿದೆ, ಅವುಗಳ ಟೆಸ್ಟ್ ರಿಪೋರ್ಟ್ ಬರಬೇಕಾಗಿದೆ। ಇನ್ನು ಅವೆಲ್ಲ ಬಂದು ಜನ ಬರೋದೆಲ್ಲ ಒಂದು ಸ್ಟಡಿ ಆಗಬೇಕಾದ್ರೆ ಇನ್ನು 2 ತಿಂಗಳು ಬೇಕು। ಹೀಗಾಗಿ ಕರ್ನಾಟಕ ಕೊರೋನಾ ವಿಚಾರದಲ್ಲಿ ಅಪಾಯದ ಘಟ್ಟದಲ್ಲಿದೆ। ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾರನ್ನು ಬ್ಲೇಮ್ ಮಾಡ್ತಿಲ್ಲ, ಸರ್ಕಾರ ಇಲ್ಲಿವರೆಗೂ ಒಳ್ಳೊಳ್ಳೆ ಡಿಸಿಷನ್ ಅನ್ನೇ ತಗೋತಾ ಬಂದಿದೆ, ಕೊರೋನಾ ವಿರುದ್ಧ ಸಮರದಲ್ಲಿ ಪ್ರಯತ್ನವನ್ನ ಪಟ್ಟಿದೆ। ಆದರೆ ತುಂಬಾ ಸರಿ ಕೆಲವು ಡಿಸಿಷನ್ಸ್ ಪೊಲಿಟಿಕಲ್ ಡಿಸಿಷನ್ಸ್ ಆಗಿರುತ್ತವೆ, ರಾಜಕೀಯ ನಿರ್ಧಾರಗಳು, ಆಡಳಿತಾತ್ಮಕ ನಿರ್ಧಾರಗಳು ಬೇರೆ ಬೇರೆ ಆಗಿರುತ್ತವೆ। ಆದರೆ ಕೆಲವು ನಿರ್ಧಾರಗಳು ರಾಜಕೀಯವಾಗಿ ಇದ್ದಾಗ ಅದನ್ನು ಎದುರಿಸೋ ಜವಾಬ್ದಾರಿ ಅಧಿಕಾರಿಗಳಿಗೆ ಅಥವಾ ಆರೋಗ್ಯ ಇಲಾಖೆಗಳಿಗೆ ಅಥವಾ ಕೊರೋನಾ ವಾರಿಯರ್ಸ್ಗಳಿಗೆ ಬರುತ್ತೆ। ರಾಜಕೀಯವಾಗಿ ನೀವು ತೀರ್ಮಾನ ಕೈಗೊಂಡು ಅದು ಸರಿಯೋ ತಪ್ಪೋ ಅದು ನಿಮ್ಮ ವಿವೇಚನೆಗೆ ಬಿಟ್ಟು, ಅದನ್ನು ಸರಿಪಡಿಸಿ ಅಂತ ಅಧಿಕಾರಿಗಳಿಗೆ ಅಥವಾ ಕೊರೋನಾ ವಿರುದ್ಧ ಸಮರವನ್ನು ನಡೆಸ್ತಿರುವ ವಾರಿಯರ್ಸ್ಗಳಿಗೆ ಬಿಟ್ಟಾಗ ಇಂತಹ ಪರಿಸ್ಥಿತಿ ಆಗುತ್ತೆ। ಅದರಿಂದ ಎಷ್ಟರ ಮಟ್ಟಿಗೆ ಮಹಾರಾಷ್ಟ್ರದ ಪ್ರಕರಣಗಳನ್ನ, ಮಹಾರಾಷ್ಟ್ರದ ಜನರನ್ನ ಕರ್ನಾಟಕದ ಒಳಗೆ ಎಷ್ಟರ ಮಟ್ಟಿಗೆ ಬರೋದಕ್ಕೆ ಬಿಟ್ಟಿದ್ದು ಸರಿ, ಅಥವಾ ಹೇಗೆ ಬಿಡಬೇಕಾಗಿತ್ತು, ಎಷ್ಟು ದಿನಕ್ಕೊಮ್ಮೆ ಬಿಡಬೇಕಾಗಿತ್ತು, ಯಾವ ಮಾನದಂಡವನ್ನು ಇಟ್ಕೊಂಡು ಬಿಡಬೇಕಾಗಿತ್ತು, ಯಾವುದೇ ಮಾನದಂಡ ಇಲ್ಲದಲೇ ಬಿಟ್ಟಿದ್ದೆ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಯ್ತಾ ಎನ್ನುವ ಒಂದು ಪ್ರಶ್ನೆ ಇಲ್ಲಿ ಉಂಟಾಗಿದೆ। ಇನ್ನು ಮುಂದಾದರೂ ಕೂಡ ಕೆಲವು ಸ್ಪಷ್ಟ ನಿರ್ದೇಶನವನ್ನು, ಸ್ಪಷ್ಟ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಅಭಿಪ್ರಾಯ ಕೂಡ ಇಲ್ಲಿ ವ್ಯಕ್ತ ಆಗ್ತಿದೆ। ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈಗ ಸುಮಾರು 101,882 ನಿನ್ನೆವರೆಗೆ ಮತ್ತು ಇವತ್ತಿನ 363 ಪ್ರಕರಣಗಳು ಲೆಕ್ಕ ಹಾಕಿದರೆ ಸುಮಾರು 2,180ಕ್ಕೂ ಹೆಚ್ಚು ಪ್ರಕರಣಗಳು ಮಹಾರಾಷ್ಟ್ರ ಮೂಲದಿಂದ ಕರ್ನಾಟಕಕ್ಕೆ ಬಂದವುಗಳಾಗಿವೆ। ದೊಡ್ಡ ಪ್ರಮಾಣದ, ಕರ್ನಾಟಕದ ಅತಿದೊಡ್ಡ ಪ್ರಮಾಣದ ಕೇಸಸ್ಗಳು ಮಹಾರಾಷ್ಟ್ರದಿಂದ ಬಂದದ್ದಾಗಿದೆ। ಬರೀ 835 ಪ್ರಕರಣ ಮಾತ್ರ ಪ್ಯೂರ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಪ್ರಕರಣಗಳಾಗಿವೆ, ಅಂದರೆ ಯಾವುದೇ ಮೂಲದಿಂದ ಅಲ್ಲ, ಈಗ ಬೇರೆ ಬೇರೆ ಕಡೆಯಿಂದಲೇ ಬಂದಿದ್ದು, ಫಾರಿನಿಂದ ಬಂದಿದ್ದು, ಮತ್ತು ಇಲ್ಲಿ ಸ್ಪ್ರೆಡ್ ಆಗಿದ್ದು ಸೋಂಕಿತರು, ಪ್ರಾಥಮಿಕ ಸೋಂಕಿತರು ಇವೆಲ್ಲ ಸೇರಿದರೆ 835 ಪ್ರಕರಣಗಳು। ಅಂದರೆ ಬೇರೆ ಕಡೆಯಿಂದ ವಲಸೆ ಜನರನ್ನ ಬಿಡದೆ ಹೋಗಿದ್ರೆ
ಕರ್ನಾಟಕ ಸುಸ್ಥಿತಿಯಲ್ಲಿತ್ತು. ಅದೇ ಒಂದು ಡೆಮೊಕ್ರೆಟಿಕಲ್ ಸಿಸ್ಟಮ್ ಅಲ್ಲಿ ಸಂಯುಕ್ತ ಭಾರತ ವ್ಯವಸ್ಥೆಯಲ್ಲಿ ಜನರ ಹಕ್ಕನ್ನ ಅವರ ಭಾವನೆಗಳನ್ನು ಅವರ ಎಮೋಷನ್ಸ್ ಅನ್ನು ನಮ್ಮ ಹತ್ತಿಕ್ಕೋದಕ್ಕೆ ಆಗೋದಿಲ್ಲ. ಅವರು ನಮ್ಮವರೇ, ಅವರು ಕನ್ನಡಿಗರೇ. ಹೊಟ್ಟೆಪಾಡಿಗೋಸ್ಕರ ಅವರು ಬಾಂಬೆಗೆ ಹೋಗಿದ್ರು. ಬದಲಾದ ಕಷ್ಟದ ಸ್ಥಿತಿಯಲ್ಲಿ ತಮ್ಮ ನೆಲಕ್ಕೆ ಬರಬೇಕು, ತಮ್ಮ ನೆಂಟರಿಷ್ಟು, ತಮ್ಮ ರಕ್ತ ಸಂಬಂಧಿಗಳು, ಮಕ್ಕಳ ಜೊತೆಗೆ ಬದುಕಬೇಕು ಅನ್ನುವ ಆಸೆ ಇದ್ದೇ ಇರುತ್ತೆ. ಹೀಗಾಗಿ ಅವರ ಯೋಗಕ್ಷೇಮ ನೋಡ್ಕೋಬೇಕಾಗಿದ್ದು ಕೂಡ ಈ ಸರ್ಕಾರದ ಕರ್ತವ್ಯ ಆಗಬೇಕಾಗಿ ಬರುತ್ತೆ. ವೀಕ್ಷಕರೇ, ನಮಗೆ ಇಲ್ಲಿ ಸೋಂಕಿನ ಲಕ್ಷಣಗಳೇ ಇಲ್ಲದೇ ಇರುವಂತಹ ಪ್ರಕರಣಗಳೇ ದೊಡ್ಡ ಸಂಖ್ಯೆಯಲ್ಲಿ ಪತ್ತೆಯಾಗಿದೆ. ಅಂದರೆ ಅಸಿಂಪ್ಟಮ್ಯಾಟಿಕ್ ಕೇಸಸ್, ಅಂದರೆ 3480 ಪ್ರಕರಣ ನಿನ್ನೆಯವರೆಗೆ ನಾವು ಲೆಕ್ಕ ಹಾಕೊಂಡ್ರೆ ಅದರಲ್ಲಿ ಸುಮಾರು 3070 ಪ್ರಕರಣಗಳಿಗೆ ಸಿಂಪ್ಟಮ್ಸ್ ಇಲ್ಲ. ಕೆಮ್ಮು ಇಲ್ಲ, ನೆಗಡಿ ಇಲ್ಲ, ಯಾತುರ್ದು ಇಲ್ಲ, ಜ್ವರನೂ ಇಲ್ಲ, ಏನೂ ಇಲ್ಲ. ಮತ್ತು ಅಂಥ ಪ್ರಕರಣಗಳಿಗೆ ಅದರ ಪತ್ತೆ ಹಚ್ಚಿದಾಗ ಮಾತ್ರ ಪಾಸಿಟಿವ್ ಬಂದಿದೆ. ಅದರಿಂದ ನೀವು ಅಸಿಂಪ್ಟಮ್ಯಾಟಿಕ್ ಕೇಸಸ್ಗಳಿಗೆ ನಾವು ಟೆಸ್ಟೇ ಬೇಕಾಗಿಲ್ಲ ಅಂತ ಬಿಟ್ಟರೆ ಅವ್ರು ನಾಳೆ ದಿನ ಕಮ್ಯುನಿಟಿ ಒಳಗೆ ಹೋಗಿ ಅವರಿಂದ ಬೇರೆಯವರಿಗೆ ಸ್ಪ್ರೆಡ್ ಆದರೆ ಇದರಿಂದ ಮುಂದೇನು ಆಗುವ ಅನಾಹುತಕ್ಕೆ ಯಾರು ಹೊಣೆ? 90% ಆಫ್ ಕೇಸಸ್ ಅಸಿಂಪ್ಟಮ್ಯಾಟಿಕ್ ಸೋಂಕಿನ ಲಕ್ಷಣಗಳೇ ನಮ್ಮ ಹತ್ರ ಇಲ್ಲ ಅನ್ನೋ ಮಾತನ್ನು ಇಲ್ಲಿ ನಮಗೆ ಮಾಹಿತಿಯಿಂದ ಲಭ್ಯ ಆಗ್ತಿದೆ. ಇದರ ಜೊತೆಗೆ ಇನ್ನಷ್ಟು ಹೊಸ ತೀರ್ಮಾನಗಳನ್ನು ಸರ್ಕಾರ ಕೈಗೊಳ್ತಾ ಇದೆ. ಮಹಾರಾಷ್ಟ್ರ ಬಿಟ್ಟು ಉಳಿದ ಕಡೆಯಿಂದ ಬರುವ ಕೇಸ್ಗಳಿಗೆ ಹೋಮ್ ಕ್ವಾರಂಟೈನು. ಈಗ ಕ್ವಾರಂಟೈನು, ಇಡೀ ಬಂದವನ್ನೆಲ್ಲ ಕ್ವಾರಂಟೈನ್ ಮಾಡಿಕೊಂಡು ಸರ್ಕಾರ ಅವರಿಗೆಲ್ಲ ನೋಡ್ಕೊಂಡು ಕೂರೋದಕ್ಕೆ ದೊಡ್ಡ ಒಂದು ಹರಸಾಹಸವೇ ಸರಿ. ಲಕ್ಷಾಂತರ ಜನ ಬರ್ತಾರೆ, ಇನ್ನೂ ಲಕ್ಷಗಟ್ಟಲೆ ಜನ ಬಾಕಿ ಉಳಿದಿರೋರು ಇದ್ದಾರೆ. ಆದರೆ ಈ ತೀರಾ ಸೋಂಕು ಪಡಿದ ಪ್ರದೇಶಗಳಿಂದ ಜನರನ್ನು ಯಾಕೆ ಬಿಟ್ಕೋಬೇಕು? ಒಂದು ತಾತ್ಕಾಲಿಕವಾಗಿ ಅಲ್ಲಿಂದ ವಾಹನಗಳ ಸಂಚಾರ ಇರ್ಬೋದು, ಪ್ರಯಾಣಿಕರ ಸಂಚಾರ ಇರ್ಬೋದು, ಒಂದು ಖಚಿತ ಕೋಆರ್ಡಿನೇಷನ್ ಸರ್ಕಾರದ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಕಾಣ್ತಾ ಇಲ್ಲ. ಮತ್ತು ಅಲ್ಲಿಂದ ಜನ ಬಂದರೆ ಹೇಗಿರಬೇಕು? ಅಲ್ಲಿ ಟೆಸ್ಟ್ ಮಾಡಿ ಕಳಿಸ್ಬೇಕಾ ಅಥವಾ ಇಲ್ಲಿ ಟೆಸ್ಟ್ ಮಾಡಿ ಅವ್ರನ್ನ ಒಳಗೆ ಬಿಟ್ಕೋಬೇಕಾ? ಹೇಗೆ? ಅದು ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ಯಾಕೆಂದರೆ ತೀವ್ರ ಪತ್ತರದ ದೊಡ್ಡ ಒತ್ತಡದಲ್ಲಿ ಸರ್ಕಾರ ಸಿಲುಕಿದೆ. ಜನರ ಅಲ್ಲಿಂದ ಬರುವ ಜನರ ಒತ್ತಡ, ತಮ್ಮ ನೆಲಕ್ಕೆ ಸೇರ್ಕೋಬೇಕು ಅನ್ನುವ ಜನರ ಒತ್ತಡ, ವಾಣಿಜ್ಯ ಸಂಬಂಧಗಳನ್ನು ಮತ್ತೆ ಚಿಗುರಿಸ್ಕೋಬೇಕು ಅನ್ನುವಂತಹ ಒತ್ತಡ, ಇವೆಲ್ಲರ ಮಧ್ಯೆ ರೋಗ ನಿಯಂತ್ರಣ ಮಾಡೋದಿದೆಯಲ್ಲ ಸರ್ಕಾರಕ್ಕೆ ದೊಡ್ಡ ಹರಸಾಹಸ. ಒಂದು ರೀತಿಯಲ್ಲಿ ಕರ್ನಾಟಕ ಒಂದು ಸವಾಲು ಮತ್ತು ಬಿಕ್ಕಟ್ಟಿನ ಮಧ್ಯೆ ಕೊರೋನಾ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಒಂದು ರೀತಿಯಲ್ಲಿ ಬಂದದ್ದನ್ನು ಬಂದಂತೆ ಅದನ್ನು ನೋಡಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಕೊಂಡು ಬ್ಯಾಚ್ ವೈಸ್ ರಿಲೀಸ್ ಮಾಡಿಕೊಂಡು ಅವರಿಗೆ ಕಳಿಸ್ತಾ ಇದೆಯೇ ಹೊರತು ಅದನ್ನು ಮೀರಿದ ಒಂದು ಸ್ಟ್ರಾಟಜಿ ಏನು ಮಾಡಬೇಕು? ಕೇಂದ್ರದ ನೆರವು ಕೂಡ, ಕೇಂದ್ರದ ಕೆಲವು ನಿರ್ದೇಶನ ಕೂಡ ಈ ಹೊತ್ತಲ್ಲಿ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಪ್ರಾಪರ್ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಗಳಿಗೆ ಪ್ರಯಾಣಿಕರನ್ನು ಕರ್ಕೊಂಬರುವ ವಿಚಾರದಲ್ಲಿ ಒಂದು ಕ್ಲಿಯರ್ ಕ್ಲಾರಿಟಿ ಇರುವಂತಹ ಒಂದು ಸೂತ್ರಗಳು ಇಲ್ಲಿ ಖಚಿತವಾಗಿ ನಮಗೆ ಕಾಣ್ತಾ ಇಲ್ಲ. ಆದ್ದರಿಂದ ಪರಿಸ್ಥಿತಿಯಲ್ಲಿ ಗೊಂದಲ ಉಂಟಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ಕೊರೋನಾ ಇನ್ನಷ್ಟು ದೊಡ್ಡ ಸವಾಲನ್ನೇ ಸರ್ಕಾರಕ್ಕೆ ಸೃಷ್ಟಿ ಮಾಡ್ತಿರೋದು ನಮಗೆ ಈ ಮಾಹಿತಿಗಳಿಂದ ಲಭ್ಯ ಆಗ್ತಿದೆ. ಆದರೂ ಕೂಡ ಸರ್ಕಾರ ಕೊರೋನಾ ವಾರಿಯರ್ಸು, ವೈದ್ಯರು, ಪೊಲೀಸರು, ಸಮಾಜ ಸೇವಾ ಕಾರ್ಯಕರ್ತರು ಕರ್ನಾಟಕದಲ್ಲಂತೂ ದೊಡ್ಡ ಮಟ್ಟದಲ್ಲಿ ರೋಗವನ್ನು ತಡೆಗಟ್ಟೋದಕ್ಕೆ, ಸಾರ್ವಜನಿಕರನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅನ್ನೋ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.